ಇಲ್ಲಿನ ಜಾನಪದ ಸಂಪತ್ತು ಏನಿದೆ, ಕೋಲಾರ ಜಿಲ್ಲೆಯ ಜಾನಪದ ಸಂಪತ್ತು ನಿಜವಾಗಿಯೂ ಒಂದು ರೀತಿಯ ತಿಬ್ಬರಿಮೆಗೊಳಿಸುವಂತಹದ್ದು. ಆದರೆ ಬಹಳಷ್ಟು ತೆಲುಗಿನಲ್ಲಿ ಇರೋದ್ರಿಂದ ಅದು ಉದಾಸೀನಕ್ಕೂ ಒಳಗಾಗಿದೆ. ಯಾಕೆಂದ್ರೆ ಜಾನಪದ ಭಾಷೆಗೆ ಯಾವುದೇ ಒಂದು ಗಡಿ ಹಂಗಿರಬಾರದು. ಅವುಗಳನ್ನು ನಾವು ಇವತ್ತು ಸಂಗ್ರಹಿಸಿ ದಾಖಲಿಸ್ತಾ ಇದ್ರೆ ಮುಂದಿನ ತಲೆಮಾರಿಗೆ ಏನೂ ಸಹ ಅದು ಉಳಿಯೋದೇ ಇಲ್ಲ. ಕೋಲಾರದಲ್ಲಿ ನಾವು ಹಲವಾರು ಗೆಳೆಯರು ಬಹಳ ಸುಮಾರು 2-3 ದಶಕಗಳ ಹಿಂದೆನೆ ಕೋಲಾರದ ಗೆಳೆಯರು ಆಗ ಸೀಮನ್ಯಾಪುರ ಸಂಚಿಕೆ ಪತ್ರಿಕೆ ಇತ್ತು, ಅಲ್ಲಿ ಕೂತು ಚರ್ಚೆ ಮಾಡಿದ್ವಿ ಒಂದು ಕೋಲಾರ ಜಿಲ್ಲಾ ಜಾನಪದ ಕೋಶವನ್ನು ಮಾಡಬೇಕು ಅಂತೇಳಿ. ಅದನ್ನು ಹೇಗೆ ರೂಪ ಅದರ ರಚನೆ ಬಗ್ಗೆ ಎಲ್ಲೋ ಸಹ ಚರ್ಚೆಗಳಾಗಿತ್ತು, ಆದರೆ ಅದು ಮುಂದುವರಿಯಲೇ ಇಲ್ಲ. ಈ ರೀತಿಯ ಪರಸ್ಪರ ಸಾಹಿತ್ಯಿಕ ಚರ್ಚೆಗಳು ಭಾಷೆ ಹಾಗೂ ಸಾಹಿತ್ಯದ ಬೆಳವಣಿಗೆಗೆ ಪೂರಕವಾಗಿದೆ ಅನ್ನುವಂಥದ್ದು ನನ್ನ ಭಾವನೆ. ನನ್ನ ಬಗ್ಗೆ ನನ್ನನ್ನು ಆಯ್ಕೆ ಮಾಡಿದಾರಾದ್ರೆ ನನ್ನ ಪರಿಚಯವನ್ನು ನಾನು ಅದನ್ನು ಹೇಳ್ಕೋಬೇಕಾದ್ರೆ, ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ. ನಿಮಗೆ ಬಹಳಷ್ಟು ಜನ ನೋಡಿರ್ತಾರೆ ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಎಲ್ಲಿಯ ಸಂಬಂಧ ಅಂತೇಳಿ. ನಾವು ಸಾಹಿತ್ಯ ಮತ್ತು ಕಲೆಯನ್ನು ಮಾನವಿಕ ಅಂತ ಹೇಳ್ತೀವಿ, ಹ್ಯುಮ್ಯಾನಿಟೀಸ್ ಅಂತೇಳಿ. ವಿಜ್ಞಾನ ಮತ್ತು ಮಾನವಿಕಗಳ ಸಂಬಂಧ ಬಹಳ ಹಿಂದಿನಿಂದಲೂ ಸಹ ಒಂದು ರೀತಿ ಸಂಘರ್ಷಕ್ಕೆ ಒಳಗಾಗಿದೆ. ಯಾಕೆಂತಂದ್ರೆ ಈ ಹ್ಯುಮ್ಯಾನಿಟೀಸ್ ಏನಿದೆ ಅವು ಒಂದು ರೀತಿ ಪಠ್ಯದೊಂದಿಗೆ ಟೆಕ್ಸ್ಟ್ ಒಂದಿಗೆ ವ್ಯವಹರಿಸುತ್ತೆ, ವಿಜ್ಞಾನ ಏನಿದ್ರು ಸಿದ್ಧಾಂತ ಹಾಗೂ ವಸ್ತುಗಳೊಂದಿಗೆ ವ್ಯವಹರಿಸುತ್ತೆ. ಅವೆರಡು ರಾಜಿ ಆಗಬೇಕು ಅನ್ನುವಂಥದ್ದು ಬಹಳಷ್ಟು ಸಮಸ್ಯೆಗಳಿವೆ. ಇಲ್ಲಿ ನಾವು ಮಾತಾಡಬೇಕಾದಾಗ ಅದನ್ನು ಅಂದರೆ ವಿಜ್ಞಾನ ಮತ್ತು ಸಾಹಿತ್ಯವನ್ನು ಹೇಗೆ ಮತ್ತು ಕಲೆಯನ್ನು ಒಂದುಗೂಡಿಸಬೇಕು ಅನ್ನುವಂಥ ಚರ್ಚೆಗಳು ಬಹಳಷ್ಟು ನಡೀತಾ ಇದೆ. ನನಗೆ ವಿಜ್ಞಾನದ ವಿದ್ಯಾರ್ಥಿ ಆಗಿದ್ದಾಗ ಈ ಎರಡರಲ್ಲೂ ಆಸಕ್ತಿ ಬಂತು ನನಗೆ, ವಿಜ್ಞಾನ ಮತ್ತು ಸಾಹಿತ್ಯ. ಹಾಗಾಗಿ ನನ್ನನ್ನು ಎರಡರ ಕಡೆಗೂ ಕರೆದೊಯ್ತು. ನನಗೆ ಸಾಹಿತ್ಯದ ಮೊದಲು ಪರಿಚಯ ಆಗಿದ್ದು ಕೋಲಾರದಲ್ಲಿ. ಮನೆಯಲ್ಲಿ ದಿನಪತ್ರಿಕೆ ಮತ್ತು ವಾರಪತ್ರಿಕೆಗಳನ್ನಷ್ಟು ಓದ್ತಾ ಇದ್ದ, ಅಂದರೆ ಆಸಕ್ತಿ ಬಂದಿತ್ತು. ನಾನು 8ನೇ ಕ್ಲಾಸಿಗೆ ಕೋಲಾರದಲ್ಲಿರುವಂತಹ ನ್ಯೂ ಗೌರ್ಮೆಂಟ್ ಹೈಸ್ಕೂಲ್ ಏನಿದೆ, ಈಗ CMC ಆಫೀಸ್ ಇದೆ, ಅಲ್ಲಿ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆಗೆ 8ನೇ ಕ್ಲಾಸಿಗೆ ಸೇರಿದಾಗ ಆ ಶಾಲಾ ಕಾಂಪೌಂಡ್ನಲ್ಲೇ ಒಂದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಇತ್ತು. ಆ ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ ನನ್ನಲ್ಲಿ ಮಗ ಪುಸ್ತಕಗಳಲ್ಲಿ ಆಸಕ್ತಿ ಇದ್ದಿದ್ದರಿಂದ ಕೆಲವು ಅದೇ ರೀತಿಯ ಗೆಳೆಯರು ಸಿಕ್ಕರು ಸಹ ನನಗೆ. ಅವರು ಮನೆಯಿಂದ ಲೈಬ್ರರಿಯ ಮೆಂಬರ್ ಆಗೋದಕ್ಕೆ 10 ರೂಪಾಯಿ ಆಗ ಅವ್ರನ್ನ ಕಾಡಿ ಬೇಡಿ 10 ರೂಪಾಯಿ ತಗೊಂಡು ಮೆಂಬರ್ಶಿಪ್ ತಗೊಂಡು ದಿನಕ್ಕೊಂದರಂತೆ ಪುಸ್ತಕ ಇರೋಲ್ ಪಡೆದು ಓದ್ತಾ ಇದ್ದೆ. ಸ್ಕೂಲಲ್ಲಿ ಪಾಠ ಮಾಡ್ತಾ ಇದ್ದಾಗ ಕತೆ ಕಾದಂಬರಿಗಳನ್ನು ನಾಟಕಗಳನ್ನು ನಾನು ಆಗ ಬಹಳಷ್ಟು ಪುಸ್ತಕಗಳನ್ನು ನಾನು 8ನೇ ಕ್ಲಾಸಿಂದ 10ನೇ ಕ್ಲಾಸ್ ಅವಧಿಯಲ್ಲಿ ಬಹಳಷ್ಟು ಓದ್ಲಿಕ್ಕೆ ಸಾಧ್ಯ ಆಯಿತು. ನನ್ನ ಗೆಳೆಯರು ಸಹ ನನಗಾಗಿ ಪರಿಚಯ ಮಾಡಿಕೊಟ್ರು. ಆಗ ನಾನು ಜೂಲ್ಸ್ ವರ್ನ್ ಅನುವಾದ, ಗೋಪಾಲಕೃಷ್ಣ ಅಡಿಗರ್ ಅನುವಾದಿಸಿರುವಂತಹ ಭೂಗರ್ಭ ಯಾತ್ರೆ ಅದೇ ಗ್ರಂಥಾಲಯದಲ್ಲಿ ಓದಿದ್ದು. ಗಲಿವರ್ ಒಂದು ನಾವು ಲಿಲಿಪುಟ್ ಕತೆ ಗೊತ್ತಿದೆ, ಆದರೆ ಅವನು ದೈತ್ಯರ ನಾಡಿಗೂ ಹೋಗಿದ್ದೆ ಅನ್ನುವಂಥ ಕಥೆಯನ್ನು ನಾನು ಅಲ್ಲೇ ಓದಿದ್ದು. ಅಷ್ಟಲ್ಲದೆ TK ರಾಮರಾವ್, ನರಸಿಂಹಯ್ಯ ಅವರ ಎಲ್ಲ ಕಾದಂಬರಿಗಳನ್ನು ಸಹ ನನಗೆ ಹೈಸ್ಕೂಲ್ನಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಅಷ್ಟೇ ಅಲ್ಲ, ಅದನ್ನು ನಾನು ಅದನ್ನು ಒಂದು ರೀತಿಯಲ್ಲಿ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿ ಬರುವಂತಹ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಹೈಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ ಸಮಯದಲ್ಲಿ ಅಲ್ಲಿ ಕೇಂದ್ರ ಗ್ರಂಥಾಲಯ ಇದ್ದಂತೆ. ನಾನು PUC ಕೋಲಾರದಲ್ಲಿ ಮುಗಿಸಿ BSc ಕೃಷಿ ಪದವಿಗೆ ಬೆಂಗಳೂರಿಗೆ ಹೋದಾಗ ಅಲ್ಲಿನ ಗ್ರಂಥಾಲಯ ಇದಕ್ಕಿಂತ ಬಹಳ ದೊಡ್ಡದಾಗಿತ್ತು. ಆಗ ಎಲ್ಲರೂ ಹೇಳ್ತಾ ಇದ್ರು ಬಹುಶಃ ಭಾರತದಲ್ಲಿ ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ದೆಹಲಿಯ ಗ್ರಂಥಾಲಯ ಬಿಟ್ಟರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಗ್ರಂಥಾಲಯ ಅತಿ 2ನೇ ದೊಡ್ಡದು ಅಂತೇಳಿ. ಬಹಳಷ್ಟು ಪುಸ್ತಕಗಳನ್ನು ನನಗಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ನಾನು ಇವತ್ತು ಸಹ ಇಲ್ಲಿನ ಅಧ್ಯಾಪಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಹೇಳೋದು ಏನು ಅಂತಂತಂದರೆ, ನೀವು ಉತ್ತಮ ಸಾಹಿತಿ ಆಗಬೇಕಾದ್ರೆ ಅಥವಾ ಸಾಹಿತ್ಯದ ರಚನೆ ಮಾಡಬೇಕಾದ್ರೆ ಮೊದಲಿಗೆ ನೀವು ಆಗಬೇಕಾಗಿರೋದು ಉತ್ತಮ ಓದುಗರಾಗಬೇಕಾಗಿದೆ. ನೀವು ಎಷ್ಟು ಹೆಚ್ಚು ಹೆಚ್ಚು ಓದಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮಿಂದ ಉತ್ತಮ ಸಾಹಿತ್ಯ ರಚನೆ ಕೂಡ ಸಹ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ನಮಗೆಲ್ಲ ಗೊತ್ತೇ ಇದೆ PUCಯಲ್ಲೇ ಪ್ರಾರಂಭ ಆಗುತ್ತೆ ಆರ್ಟ್ಸ್ ಮತ್ತು ಸೈನ್ಸ್ ಎರಡು ರೀತಿಯ ವಿಭಜನೆ. ಕೆಲವರು ಗಣಿತ ಮತ್ತು ವಿಜ್ಞಾನ ಕಷ್ಟ ಅನ್ಸೋಂಥವ್ರು ಆರ್ಟ್ಸ್ ಮತ್ತು ಕಾಮರ್ಸ್ಗೆ ಹೋಗ್ತಾರೆ. ಹಾಗಾಗಿ ಆಯ್ಕೆ ಮಾಡ್ಕೊಳ್ಳೋಂಥವಾಗ್ಲೇ ಈ ಥರದ ವಿಭಜನೆ ಪ್ರಾರಂಭ ಆಗುತ್ತೆ. ವಿಜ್ಞಾನ ಆಯ್ಕೆ ಮಾಡಿಕೊಂಡವರು ನಾವು ಇದ್ದಾಗ ಬರೀ ಇಂಜಿನಿಯರ್ ಅಥವಾ ಡಾಕ್ಟರ್ ಅಷ್ಟೇ ಆಗಬೇಕು ಅನ್ನೋಂತಹ ಉದ್ದೇಶ, ಯಾಕೆಂದರೆ ಅವಾಗ ಸಾಫ್ಟ್ವೇರ್ ಎಲ್ಲ ಏನು ಇರಲಿಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಸಿವಿಲ್ ಇಂಜಿನಿಯರ್ ಆಗುವಂಥದ್ದು. ಆಗ ನನಗೆ ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಮನೆಯಲ್ಲಿ ನನಗೆ ಆಯ್ಕೆ ಅವಕಾಶ ಕೊಟ್ಟಿದ್ದರು. ಇವತ್ತು ನಾನು ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡ್ತಾ ಇದ್ದೇನೆ, ಕನ್ನಡ ಅಧ್ಯಯನದ ವಿಭಾಗದ ಪ್ರಾಧ್ಯಾಪಕ ಆಗಿದ್ದೇನೆ, ಮುಖ್ಯಸ್ಥ ಆಗಿದ್ದಾನೆ. ಆದರೆ ನಿಮಗೊಂದು ಗುಟ್ಟನ್ನು ಹೇಳ್ತೇನೆ,
ನಾನು ಓದಿದ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾನು ಕನ್ನಡ ಓದಿದ ಕೊನೆಯದ 10ನೇ ಕ್ಲಾಸಿಗೆ ಮಾತ್ರ ನಾನು ಪಿಯುಸಿ ಗೆ ಬಂದಾಗ ನಾನು ಹಿಂದಿಯನ್ನ ಆಯ್ಕೆ ಮಾಡ್ಕೊಂಡೆ ಯಾಕೆ ಅಂತಂದ್ರೆ ನನಗೆ ಆಗಾಗಲೇ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿ ಮೂಡಿತ್ತು ಹಿಂದಿಯಲ್ಲಿ ಪ್ರೇಮಚಂದ್ರ ಕಾದಂಬರಿಗಳನ್ನು ಓದಬೇಕು ಇತರ ಸಾಹಿತ್ಯದ ಕೃತಿಗಳನ್ನು ಓದಬೇಕು ಅನ್ನುವಂತ ಅವಕಾಶಕ್ಕಾಗಿ ನಾನು ಹಿಂದಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ಆದರೆ ನನ್ನ ಕನ್ನಡ ಬಗ್ಗೆನ ಒಲವಾಗಲಿ ನನ್ನ ಕನ್ನಡ ಓದಾಗಲಿ ಅಥವಾ ಕನ್ನಡ ನನ್ನ ಕನ್ನಡದಲ್ಲಿ ಬರೀಬೇಕು ಅನ್ನುವಂತದ್ದು ಮತ್ತು ನನ್ನ ಮಾತೃಭಾಷೆ ಅನ್ನುವಂತದ್ದು ಅದನ್ನ ಎಂದೂ ಸಹ ಕಣಗಣಿಸುತ್ತೆ ನಾನು ಪಿ ಎಚ್ ಡಿ ಮಾಡಿದ್ದು ಸಹ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ಕೃಷಿ ಅಧ್ಯಯನ ಸಾಹಿತ್ಯದ ಬಗ್ಗೆ ನಾನು ಅಧ್ಯಯನ ಮಾಡಿ ಅದನ್ನ ಕನ್ನಡದಲ್ಲಿ ಥೀಸಿಸ್ ಬರೆದು ಪಿ ಎಚ್ ಡಿ ಅನ್ನು ಸಹ ಗಳಿಸಿದ್ದೇನೆ ಒಂದು ವಿಜ್ಞಾನ ಆಗಲಿ ಅಥವಾ ನಾವು ಹ್ಯುಮ್ಯಾನಿಟೀಸ್ ಅಂತ ಕರೆಯೋ ಮಾನವಿಕಗಳಾಗಲಿ ಎರಡರದು ಉದ್ದೇಶ ಒಂದೇ ಆಗಿದೆ ಸತ್ಯಾನ್ವೇಷಣೆ ಹಾಗಾಗಿ ಸಾಹಿತ್ಯದ ಉದ್ದೇಶನೂ ಅಷ್ಟೇ ವಿಜ್ಞಾನದ ಉದ್ದೇಶನೂ ಅಷ್ಟೇ ಹಾಗಾಗಿ ನನ್ನ ಆಯ್ಕೆ ವಿಜ್ಞಾನ ಮತ್ತು ಸಾಹಿತ್ಯ ಎರಡರಲ್ಲೂ ಸಹ ಮುಂದುವರಿತಾ ಹೋಯಿತು ಈಗ ನಾವು ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ್ದೇವೆ ಸಾಹಿತ್ಯದ ಹೆಸರಲ್ಲಿ ಒಂದು ಪರಿಷತ್ ಇದೆ ಸಾಹಿತ್ಯದ ಹೆಸರಲ್ಲಿ ಪ್ರತಿ ವರ್ಷ ಈ ರೀತಿಯ ಸಮ್ಮೇಳನಗಳಾಗುತ್ತೆ ಸಾಹಿತ್ಯ ನಿಜವಾಗ್ಲೂ ನಮಗೆ ಅಷ್ಟು ಪ್ರಮುಖವಾಗಿದೆಯಾ ನಮ್ಮ ಬದುಕಲ್ಲಿ ಅದರ ಪಾತ್ರ ಏನು ಸಾಹಿತ್ಯ ಯಾಕೆ ಓದಬೇಕು ನಾವು ಕೆಲ ದಿನಗಳ ಹಿಂದೆ ನನಗೆ ಒಬ್ಬ ಲೇಖಕರು ಅವರ ಪುಸ್ತಕವನ್ನು ಕೊಡಲಿಕ್ಕೆ ಬಂದಿದ್ರು ಅವರು ಒಂದು ಕೀಟ ರೋಗಗಳ ಬಗ್ಗೆ ಸಸ್ಯಗಳದರ ಬಗ್ಗೆ ಏನೋ ಒಂದು ಪುಸ್ತಕ ಬರೆದು ಕೊಟ್ಟಾಗ ನಾನು ಹೇಳಿದೆ ನೀವು ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದೀರಾ ಕಥೆ ಕಾದಂಬರಿ ಅನ್ನುವಂಥದ್ದನ್ನು ಯಾಕೆ ಬರೀಬಾರದು ಕಥೆ ಕಾದಂಬರಿ ಅಂತಂದಾಗ ಅದರ ಪಾತ್ರವೇ ಬೇರೆ ಸಮಾಜದ ಮೇಲೆ ಇತರ ಸಾಹಿತ್ಯ ಗೌಣ ಅಂತ ನಾನು ಹೇಳ್ತಾ ಇಲ್ಲ ಕಥೆ ಒಂದು ಸೃಜನಶೀಲ ಸಾಹಿತ್ಯ ಒಂದು ಕಲೆಯಾಗಬಹುದು ಕಥೆಯಾಗಬಹುದು ಕಾದಂಬರಿ ಅದಕ್ಕೆ ಅವರು ಏನು ಹೇಳಿದ್ರು ಅವರು ಹೇಳಿದ ಮಾತು ಏನು ಅಂತಂದ್ರೆ ನಾನು ಜನರಿಗೆ ಉಪಯೋಗ ಆಗುವಂತ ಮಾತ್ರ ಬರೀತೀನಿ ನನಗೆ ಒಂದು ರೀತಿಯಲ್ಲಿ ಆಘಾತ ಆಯ್ತು ಅಂದ್ರೆ ಕಥೆ ಕಾದಂಬರಿ ಬರೆಯುವಂಥದ್ದು ಉಪಯೋಗ ಅಲ್ಲದ ಅದರಿಂದ ನಿಜವಾಗ್ಲೂ ಜನರಿಗೆ ಉಪಯೋಗ ಆಗೋದಿಲ್ವಾ ಮತ್ತು ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಯಾಕೆ ಕಥೆ ಕಾದಂಬರಿಗಳನ್ನು ಬರೀತಾ ಇದ್ದಾರೆ ಸುಮೇರಿಯನ್ ನಾಗರಿಕತೆಯಲ್ಲಿ ಗಿಲ್ಗಮೇಶ್ ಅನ್ನುವಂತಹ ಒಂದು ದೊಡ್ಡ ಪುರಾಣದ ಕಥೆಯನ್ನೇ ಬರೆದಿದ್ದಾರೆ ಸುಮಾರು 4000 ವರ್ಷಗಳ ಹಿಂದೆ ಯಾಕೆ ಬರೆದ್ರು ಅದರಿಂದ ಏನು ಪ್ರಯೋಜನ ಇದೆ ಇವತ್ತು ನೋಡಿ ಸಾಹಿತ್ಯ ಬರೆಯೋರಿಗೆ ಯಾರಿಗೂ ಸಹ ಅದರಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಲೇಖಕರಿಗೆ ಗೊತ್ತೇ ಇರುತ್ತೆ ಕನ್ನಡ ಲೇಖಕರು ತಾವು ಬರೆದು ಅದರಿಂದ ಹಣ ಗಳಿಸಿ ಜೀವನ ಮಾಡುವಂಥದ್ದು ಸಾಧ್ಯವೇ ಇಲ್ಲ ಬಹಳಷ್ಟು ಪ್ರಕಾಶಕರು ಲೇಖಕರಿಗೆ ಹಣನೂ ಕೊಡೋದಿಲ್ಲ ಒಂದಷ್ಟು ಪುಸ್ತಕಗಳನ್ನು ಕೊಡ್ತಾರೆ ಆದರೂ ಸಹ ಯಾಕೆ ಬರೀತಾರೆ ಕಥೆ ಕಾದಂಬರಿಗಳನ್ನು ಯಾಕೆ ಓದ್ತಾರೆ ಅವುಗಳಿಗಾಗಿ ನೋಬೆಲ್ ಪ್ರಶಸ್ತಿ ಯಾಕೆ ಕೊಡ್ತಾರೆ ಅಥವಾ ಇನ್ನೊಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಯಾಕೆ ಕೊಡ್ತಾರೆ ಒಂದು ಘಟನೆಯನ್ನು ಹೇಳ್ತೇನೆ ನಿಮಗೆ ಬಹಳ ಮುಖ್ಯವಾದ ಘಟನೆ ಅಮೆರಿಕದಲ್ಲಿ ಒಂದು ಒಂದು ಪ್ರಾಂತ್ಯದಲ್ಲಿ ನಡೆದ ಘಟನೆ ಅಲ್ಲಿ ಒಂದು ಶಾಲೆ ಇತ್ತು ಅಮೆರಿಕದ ಚರಿತ್ರೆ ಗೊತ್ತಿರೋರಿಗೆಲ್ಲರೂ ಸಹ ತಮ್ಮ ಅನುಭವಕ್ಕೆ ಬಂದಿರುತ್ತೆ ಅಂತ ಕೇಳಿರ್ತೀರ ನೂರಾರು ವರ್ಷಗಳ ಹಿಂದೆ ಆಫ್ರಿಕಾದಿಂದ ಕರಿಯರನ್ನು ಗುಲಾಮರನ್ನಾಗಿ ಕರ್ಕೊಂಬಂದವರನ್ನ ಪ್ಲಾಂಟೇಷನ್ನಲ್ಲಿ ದುಡಿಸ್ಕೊಂಡ್ರು ಅಲ್ಲಿ ಅಮೆರಿಕ ಸ್ವತಂತ್ರ ಮತ್ತು ದೇಶವಾದ ಮೇಲೆ ಅಲ್ಲಿನ ಸಹ ಸಂವಿಧಾನ ಇಲ್ಲ ಆದಮೇಲೆ ಎಲ್ಲರಿಗೂ ಸಹ ಸಮಾನ ಹಕ್ಕುಗಳನ್ನು ಕೊಟ್ಟಿದೆ ಅಲ್ಲಿ ಕರಿಯರು ಬಿಳಿಯರು ಅನ್ನುವಂತಹ ಜನಾಂಗ ಭೇದ ಇಲ್ಲ ಎಲ್ಲರೂ ಸಮಾನರು ಅನ್ನುವಂಥದ್ದು ಇರುವಾಗ ಒಂದು ಶಾಲೆಯ ಮೇಲೆ ಕರಿಯರನ್ನು ನಿಂದಿಸಿ ಕೆಲವೊಂದು ವಾಕ್ಯಗಳನ್ನು ಬರೆದಿದ್ರು ಸ್ವಸ್ತಿಕ ಚಿಹ್ನೆ ಬರೆದಿದ್ರು ಸ್ವಸ್ತಿಕ ಚಿಹ್ನೆ ಯಾವಾಗ ಕೆಟ್ಟದ್ದಾಯಿತು ಅಂತಂದರೆ ಹಿಟ್ಲರ್ ಅದನ್ನು ಬಳಸ್ಕೊಂಡಾಗ ಅದುವರೆಗೂ ಸಹ ಸ್ವಸ್ತಿಕಕ್ಕೆ ಕೆಟ್ಟದ ಸಂಕೇತವಾಗಿರಲಿಲ್ಲ ಆದರೆ ಹಿಟ್ಲರ್ ಸ್ವಸ್ತಿಕ ಚಿಹ್ನೆಯನ್ನು ಒಂದು ಬಿಳಿಯವರ ಅಥವಾ ಆರ್ಯರ ಅವರ ಒಂದು ರೀತಿಯಲ್ಲಿ ಅವರೇ ಅತ್ಯಂತ ಉತ್ತಮರು ಬೇರೆಲ್ಲರೂ ಸಹ ಒಂದು ರೀತಿ ನೀಚರು ಅನ್ನುವಂತಹ ಮನೋಭಾವನೆಯನ್ನು ಅವನು ಹೇರಲಿಕ್ಕೆ ಅದನ್ನು ಬಳಸ್ಕೊಂಡಿದ್ದು ಆ ಚಿಹ್ನೆಯನ್ನು ಸಹ ಆ ಶಾಲೆಯ ಗೋಡೆ ಮೇಲೆಲ್ಲ ಬರೆದಿದ್ರು ಅದು ಅಮೆರಿಕದಲ್ಲಿ ಆ ರೀತಿ ಮಾಡುವಂಥದ್ದು ಒಂದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಪೊಲೀಸರು ತನಿಖೆ ನಡೆಸಿದಾಗ 5 ಜನ ವಿದ್ಯಾರ್ಥಿಗಳು ಸುಮಾರು 17 ವರ್ಷದ ವಯಸ್ಸಿಗಿಂತ ಕಡಿಮೆ ಅಂತ 5 ಜನ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಅಲ್ಲಿನ ನ್ಯಾಯಾಧೀಶರು ಅವರ ಅಪರಾಧವನ್ನು ನೋಡಿ ಅವರಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಶಿಕ್ಷೆ ಅಂದರೆ ಏನು ಸಾಧಾರಣವಾಗಿ ಜೈಲಿಗೆ ಹಾಕಬೇಕು ಅಥವಾ ಅವರು 17 ವರ್ಷ ಇನ್ನು ಆಗಿರೋ ಅದಕ್ಕಿಂತ ಕಡಿಮೆ ಆಗಿರೋದ್ರಿಂದ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೂ ಎಲ್ಲಿಗೋ ಸೇರಿಸ್ಬೇಕು ಆ ನ್ಯಾಯಾಧೀಶರು ಆ ವಿದ್ಯಾರ್ಥಿಗಳಿಗೆ ಒಂದು ಹೊಸ ರೀತಿಯ ಶಿಕ್ಷೆಯನ್ನು ಕೊಟ್ಟರು ಏನು ಓದುವ ಶಿಕ್ಷೆ ಅವರಿಗೆ 35 ಪುಸ್ತಕಗಳ ಒಂದು ಪಟ್ಟಿಯನ್ನು ಕೊಟ್ಟರು 35 ಪುಸ್ತಕಗಳನ್ನು ಕೊಟ್ಟರು ನೀವು ಆ ವಿದ್ಯಾರ್ಥಿಗಳು ತಿಂಗಳೊಂದಕ್ಕೆ ಒಂದು ಪುಸ್ತಕ ಓದಬೇಕು ಮತ್ತು ಆ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಒಂದು ಪ್ರಬಂಧ ರೀತಿಯಲ್ಲಿ ಬರೀಬೇಕು ಅದೇ ನಿಮಗೆ ಶಿಕ್ಷೆ ಅಂತ ಹೇಳಿದ್ರು ಆಮೇಲೆ
ಮೂವತ್ತೈದು ತಿಂಗಳ ನಂತರ ಮತ್ತೆ ನಿಮ್ಮನ್ನು ವಿಚಾರಣೆ ನಡೆಸ್ತೀನಿ ಅಂತೇಳಿ. ಇದು ಬಹಳ ಸುದ್ದಿ ಆಯಿತು. ಇದು ನಡೆದಿರೋ ಘಟನೆ ಬಹಳ ಹಿಂದೆ ಏನಲ್ಲ, 2016 ಆಗ BBC ಆ ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಆ ಪುಸ್ತಕಗಳನ್ನು ಓದಿದ ಮೇಲೆ ಅವರಿಗೆ ಏನು ಅನ್ನಿಸ್ತು ಅನ್ನುವಂತಹ ಒಂದು ಅವರ ಜೊತೆ ಸಂವಾದ ನಡೆಸ್ತು. ಆ ಹುಡುಗರು ಪ್ರಬಂಧ ಬರೆದಿದ್ದರು. ಅದರಲ್ಲಿ ಒಬ್ಬ ಹುಡುಗ ಬರೆದಿದ್ದಂತಹ ಪ್ರಬಂಧ ಬಹಳ ಅದ್ಭುತವಾಗಿದೆ. ಅಂದರೆ ಸಾಹಿತ್ಯ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಆ ಹುಡುಗನ ಪ್ರಬಂಧನ ನ್ಯಾಯಾಧೀಶರು ಸಹ ನ್ಯಾಯಾಲಯದಲ್ಲಿ ಓದಿದ್ರು. ಅವನು ಪ್ರಬಂಧ, ಈ ಶಿಕ್ಷೆಯಿಂದ ನಾನು ಮನುಷ್ಯರ ಮೇಲೆ ಓದು ಹೇಗೆ ಪರಿಣಾಮ ಬೀರಬಲ್ಲದು ಎಂಬುದರ ಬಗ್ಗೆ ಬಹಳಷ್ಟು ಕಲಿತೆ. ಮಾನವ ಚರಿತ್ರೆಯ ಹಲವಾರು ಆಳದ ಕತ್ತಲ ಭಾಗಗಳ ಬಗ್ಗೆ ನನಗೆ ತಿಳಿದೇ ಇರಲಿಲ್ಲ. ಶಾಲೆಯಲ್ಲಿ ಚರಿತ್ರೆ ಒಂದೆರಡು ಗಂಟೆ ಕಲಿತು ಮುಂದಿನ ಭಾಗಗಳಿಗೆ ಹೋಗುತ್ತಿದ್ದೆವು. ನಾವು ಆ ಪಾಠಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆ ಸ್ವಸ್ತಿಕ ಚಿಹ್ನದ ಬಗ್ಗೆ ನಾನು ಹೇಳಿದ್ದೀನಿ, ಅದರ ಹಿಂದಿನ ಅರ್ಥ ನನಗೆ ತಿಳಿದಿರಲಿಲ್ಲ. ನನ್ನ ಅನಿಸಿಕೆ ತಪ್ಪಾಗಿತ್ತು. ಅದರ ಅಡಿಯಲ್ಲಿ ಹಿಂಸೆಗೊಳಗಾದವರ ನೋವು ನನಗೆ ಈಗ ಅರಿವಾಗತೊಡಗಿತು. ಕುಟುಂಬಗಳನ್ನು ಗೆಳೆಯರನ್ನು ಕಳೆದುಕೊಂಡವರ ನೋವು, ಅವರು ಅನುಭವಿಸಿದ ಮಾನಸಿಕ ಭೌತಿಕ ಹಿಂಸೆಗಳು, ಈ ಜಗತ್ತಿನ ಜನರಲ್ಲಿ ಇಷ್ಟೊಂದು ಕ್ರೌರ್ಯ ಅನ್ಯಾಯದ ಮನೋಭಾವ ಇರಲು ಸಾಧ್ಯವೇ ಎನಿಸಿತು. ಈ ಜಗತ್ತಿನ ಎಲ್ಲ ಜನರು ಸಮಾನರು, ಯಾರೂ ಮೇಲು ಕೇಳಿಲ್ಲ. ಈ ಪ್ರಬಂಧ ಬರೆಯುವಾಗ ನನಗೆ ಅತೀವ ಹಿಂಸೆಯಾಗುತ್ತಿದೆ, ಯಾಕೆಂದರೆ ನಾನು ಇತರರನ್ನು ಅದೇ ರೀತಿಯ ನಡವಳಿಕೆಯಿಂದ ನೋಯಿಸಿದ್ದೇನೆ. ಅಂದರೆ ಆ ಹುಡುಗನಲ್ಲಿ ಆ ಪುಸ್ತಕಗಳನ್ನು ಓದಿದಾಗ ಯಾವ ರೀತಿಯ ಬದಲಾವಣೆ ಆಯಿತು, ಯಾವ ರೀತಿಯಲ್ಲಿ ಸಮಾಜವನ್ನು ನೋಡಬೇಕು, ಇತರರ ಮನುಷ್ಯರ ಭಾವನೆಗಳನ್ನು ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ಆ ಹುಡುಗನ ಪ್ರಬಂಧ ಓದಿದ ನ್ಯಾಯಾಧೀಶೆ ಕಣ್ಣೀರು ಹಾಕಿದ್ರಂತೆ, ನನ್ನ ಶಿಕ್ಷೆ ನಿಜವಾಗಿಯೂ ಸಹ ಫಲ ಕೊಟ್ಟಿದೆ ಅಥವಾ ಅದರ ಉದ್ದೇಶ ಸಾಧಿಸಿದೆ. ಅಂದರೆ ನಾವು ಸಾಹಿತ್ಯ ಓದೋದ್ರಿಂದ ನಿಜವಾಗೂ ಜಗತ್ತನ್ನು ಬದಲಾಯಿಸ್ಬೋದಾ, ಈ ಜಗತ್ತನ್ನು ಒಂದು ಉತ್ತಮ ಸ್ಥಳವನ್ನಾಗಿ ಮಾಡಬಹುದಾ, ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಸಹ ನಾವು ಬಗೆಹರಿಸಬಹುದು ಸಾಹಿತ್ಯ ಓದೋದ್ರಿಂದ ಅನ್ನೋದೊಂದು ಉತ್ಪ್ರೇಕ್ಷೆ ಮಾತಾಗಬಹುದು. ಆದರೂ ಸಹ ಒಂದು ರೀತಿಯಲ್ಲಿ ಸಾಹಿತ್ಯದ ಓದೋದ್ರಿಂದ ಸಹಾನುಭೂತಿ, ಇಂಗ್ಲೀಷಲ್ಲಿ ಏನು ಎಂಪತಿ ಅಂತ ಹೇಳ್ತಾರೆ, ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಅದನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ನಾನು ಹೇಳ್ತಾ ಇರೋವಂಥದ್ದು ಬರೇ ಹೇಳಿಕೆಯ ಮಾತಲ್ಲ, ವಿಜ್ಞಾನಿಗಳು ಸಹ ಇದ್ರ ಬಗ್ಗೆ ಸಂಶೋಧನೆ ನಡೆಸಿದ್ರು. ನಾನು ಹೇಳಿದೆ ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿ ಅಂತೇಳಿ. ಸಾಹಿತ್ಯವನ್ನು ಸಹ ಏಕೆ ವಿಜ್ಞಾನದ ಮೂಲಕ ನೋಡಬಹುದು ಅನ್ನುವಂತಹ ಪ್ರಯತ್ನವನ್ನು ಮಾಡೋದ್ರಲ್ಲಿ ನಾನು ಕಂಡುಕೊಂಡ ಕೆಲವು ವಿಷಯಗಳಿವೆ. ಆ ವಿಜ್ಞಾನಿಗಳ ಸಂಶೋಧನೆಯಲ್ಲಿ ಏನು ಕಂಡು ಬಂತು, ಇದನ್ನು ದಯವಿಟ್ಟು ಅಧ್ಯಾಪಕರು, ವಿದ್ಯಾರ್ಥಿಗಳು ಅಷ್ಟೇ, ಪೋಷಕರು ಅಷ್ಟೇ ಕೇಳಿಸ್ಕೋಬೇಕಾಗಿದೆ. ಒಂದು, ನಾವು ಕಥೆ ಅಥವಾ ಕಾದಂಬರಿಯನ್ನು ಓದುವಾಗ ಭಾಳಷ್ಟು ಜನ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಒಂದು ಸಿನಿಮಾನೇ ತಗೊಳ್ಳಿ, ಒಂದು ಯಾವುದಾದ್ರೂ ದುಃಖದ ಸಿನಿಮಾ ನೋಡುವಾಗ ಭಾಳಷ್ಟು ಜನ ಕಣ್ಣೀರು ಹಾಕ್ತಾರೆ. ಒಂದು ಸಾಹಿತ್ಯ ಕೃತಿಯನ್ನು ಓದುವಾಗ ಅದರಲ್ಲಿರುವ ಪಾತ್ರವನ್ನು ಸ್ವತಃ ಅನುಭವಿಸ್ತಾರೆ. ಅಂದರೆ ಒಂದು ಕಥೆ ಅಥವಾ ಕಾದಂಬರಿಯನ್ನು ನಾವು ಹೆಚ್ಚು ಗಾಢವಾಗಿ ಓದಿದಾಗ ಒಂದು ರೀತಿಯಲ್ಲಿ ಪರಕಾಯ ಪ್ರವೇಶ ಮಾಡ್ತೇವೆ ನಾವು, ಮತ್ತೊಬ್ಬ ಪಾತ್ರವನ್ನು ನಮ್ಮಲ್ಲಿ ನಾವು ಊಹಿಸ್ಕೋತೀವಿ. ಒಂದು ಕಾದಂಬರಿಯಲ್ಲಿ ಯಾರೋ ಒಂದು ಮಗುವನ್ನು ಕಳೆದುಕೊಂಡಿರೋ ನೋವಾಗ್ಬೋದು, ಅಥವಾ ಯಾವುದೋ ಒಬ್ಬ ಪ್ರೇಮಿಯ ಉತ್ಕಟ ಕ್ಷಣಗಳಾಗಬಹುದು, ತಂದೆ ತಾಯಿಗಳ ಮಕ್ಕಳ ಮೇಲಿನ ಪ್ರೀತಿಯಾಗ್ಬೋದು. ಈ ಸಾಹಿತ್ಯ ಕೃತಿಯಲ್ಲಿ ನಾವು ಓದುವಾಗ ನಾವು ಅದನ್ನು ಖಂಡಿತ ಸ್ವತಃ ಅನುಭವಿಸ್ತಾ ಹೋಗ್ತೀವಿ. ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ಈ ಅನುಭವ ಇದೆಯಲ್ವಾ ನಮ್ಮಲ್ಲಿ ಹಲವಾರು ಬದಲಾವಣೆಗಳನ್ನು ತರುತ್ತೆ. ಯಾವ ರೀತಿಯ ಬದಲಾವಣೆ, ನಾವು ಮತ್ತೊಬ್ಬರನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು, ಅವರ ಮನಸ್ಸಲ್ಲಿ ಯಾವ ಭಾವನೆಗಳಿದೆ, ಅವರಲ್ಲಿ ಏನಾಗ್ತಾ ಇದೆ, ಅವರಿಗೆ ನೋವಾಗ್ತಾ ಇದೆಯಾ ಅಥವಾ ಸಂತೋಷ ಆಗ್ತಾ ಇದೆಯಾ ಅನ್ನುವಂಥ ಗ್ರಹಿಕೆ ಏನಿದೆ ಅದು ಬಹಳ ಸುಲಭ ಆಗುತ್ತೆ ಅನ್ನುವಂಥದ್ದು. ಈ ಸಹಾನುಭೂತಿಯನ್ನು ರೂಢಿಸ್ಕೊಳ್ಳಿಕ್ಕೆ ಸಾಹಿತ್ಯ ಸಹಾಯ ಮಾಡುತ್ತೆ ಅನ್ನುವಂಥದ್ದು ವಿಜ್ಞಾನ ಸಂಶೋಧನೆಯ ಮೂಲಕ ತೋರಿಸ್ಕೊಟ್ಟಿದೆ. ಇದು ಬಹಳ ಮುಖ್ಯವಾದಂತಹ ಅಂಶ. ಇದು ಇದರ ಬಗ್ಗೆ ಒಂದು ನಾವು ಎಚ್ಚರಿಕೆಯ ಮಾತನ್ನು ಸಹ ಅನುಸರಿಸಬೇಕಾಗಿದೆ. ಎಲ್ಲ ಸಾಹಿತ್ಯವು ನಮ್ಮಲ್ಲಿ ಬದಲಾವಣೆ ತರುತ್ತಾ, ಈಗ ಜಗತ್ತು ಬದಲಾಗ್ತಾ ಇದೆ. ಮತ್ತೊಂದು ಅಧ್ಯಯನದಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನು ನೋಡಿದಾಗ ಸುಮಾರು ಒಂದು 10-20 ವರ್ಷಗಳಿಂದ ಈಚೆಗೆ ಅವರಲ್ಲಿ ಸಹಾನುಭೂತಿ ಕಡಿಮೆ ಆಗ್ತಾ ಇರೋದು ಸಹ ಕಂಡು ಬಂದಿದೆ. ಮತ್ತೊಬ್ಬರ ನೋವನ್ನು ಗ್ರಹಿಸೋದಾಗಲಿ, ಮತ್ತೊಬ್ಬರಿಗೆ ಸ್ಪಂದಿಸೋದಾಗಲಿ,
ಅವರ ಮಕ್ಕಳಲ್ಲಿ ಸಹಜವಾಗಿ ಇವತ್ತು ನಾವೇನಾಗ್ತಿದೆ ಸೋಶಿಯಲ್ ಮೀಡಿಯಾ ಇದೆ ಡಿಜಿಟಲ್ ಮೀಡಿಯಾ ಇದೆ ಎಲ್ಲವೂ ಸಹ ಅವರನ್ನು ಬಹಳಷ್ಟು ಅವರನ್ನು ದಿಕ್ಕು ತಪ್ಪಿಸುವಂತ ಮಾಧ್ಯಮಗಳು ಇರುವಾಗ ಅವರು ಈಗಿನ ವಿದ್ಯಾರ್ಥಿಗಳು ಹೆಚ್ಚು ಓದ್ತಾ ಇದ್ದಾರೆ ನಿಜ ಸಾಹಿತ್ಯ ಕೃತಿಗಳನ್ನಲ್ಲದೆ ಇದ್ರು ಸಹ ವಾಟ್ಸ್ಆಪ್ ಅಲ್ಲಿ ಬೇರೆ ಬೇರೆ ಕಡೆ ಫೇಸ್‌ಬುಕ್ ಅಲ್ಲಿ ಬಹಳಷ್ಟು ಪಠ್ಯವನ್ನ ಓದ್ತಾ ಇದ್ದಾರೆ ಆದರೆ ಅವರು ಓದುವಂತ ಪಠ್ಯ ಯಾವ ರೀತಿ ಇದೆ ಅಂತಂದ್ರೆ ಅವರಲ್ಲಿ ಸಹಾನುಭೂತಿಯನ್ನು ಕಡಿಮೆ ಮಾಡ್ತಾ ಇದೆ ಅನ್ನುವಂತ ಅದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಮತ್ತು ಈ ಸಾಹಿತ್ಯವತ್ತು ಎಲ್ಲವರು ಎಲ್ಲ ರೀತಿಯ ಸಾಹಿತ್ಯನ ಸಿಗುತ್ತೆ ನಾವು ಬಹಳ ಎಚ್ಚರದಿಂದ ಸಾಹಿತ್ಯವನ್ನ ಆಯ್ಕೆ ಮಾಡ್ಕೋಬೇಕಾಗಿದೆ ಅಂದ್ರೆ ಮತ್ತೊಬ್ಬರನ್ನ ನಾವು ಸಹಾನುಭೂತಿಯಿಂದ ನೋಡುವಂತ ಸಮಾಜವನ್ನ ಈ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸುಲಭ ಮಾಡಿ ದಾರಿ ತೋರಿಸುವಂತ ಸಾಹಿತ್ಯವನ್ನ ನಾವು ಇವತ್ತು ಆಯ್ಕೆ ಮಾಡ್ಕೋಬೇಕಾಗಿದೆ ಹಾಗ ಇದರಿಂದಾಗಿ ನಾವು ಬಹಳ ಎಚ್ಚರದಿಂದ ಇರಬೇಕಾಗಿದೆ ಮತ್ತೊಂದು ವಿಜ್ಞಾನದ ವಿಷಯವನ್ನು ಸಹ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಯಾಕೆಂದ್ರೆ ನಾನು ವಿಜ್ಞಾನದ ವಿಷಯ ಹೇಳಿದ್ರೆ ಅದು ಸಾಹಿತ್ಯದ ಭಾಗನೇ ಆಗಿರುತ್ತೆ ನಮಗೆಲ್ಲ ತಿಳಿದೇ ಇದೆ ಮನುಷ್ಯ ಇತ್ತೀಚೆಗೆ ಅಷ್ಟೇ ಅವನ ಲಕ್ಷಾಂತರ ವರ್ಷಗಳಿಂದ ವಿಕಾಸ ಆಗಿ ಬಂದಿದ್ದಾನೆ ನಾವು ಜೀವ ವಿಕಾಸ ಅಂತ ಹೇಳ್ತೀವಿ ಡಾರ್ವಿನ್ನ ವಿಕಾಸವಾದ ಮಂಗನಿಂದ ಮಾನವ ನಾವೆಲ್ಲರೂ ಸಹ ಈ ರೀತಿಯ ಮಂಗಗಳಿಂದನೇ ವಿಕಾಸ ಆಗಿ ಬಂದಿದ್ದೇವೆ ಇವತ್ತು ಮನುಷ್ಯರಾಗಿದ್ದೇವೆ ನಾಗರಿಕರಾಗಿದ್ದೇವೆ ನಮಗೆ ಒಂದು ಭಾಷೆ ಇದೆ ಸಂಸ್ಕೃತಿ ಇದೆ ಮನುಷ್ಯ ಈ ಭೂಮಿಯ ಮೇಲೆ ಕಳೆದಂತಹ ದಿನಗಳಲ್ಲಿ 0.1% ಅಷ್ಟು ಸಮಯವನ್ನು ಸಹ ನಾವು ನಾಗರಿಕತೆಯಲ್ಲಿ ಕಳೆದಿಲ್ಲ ಆಗಿರುವಾಗ ಮನುಷ್ಯ ತಾನು ಸಂಸ್ಕೃತಿಯನ್ನ ಯಾಕೆ ರೂಢಿಸಿಕೊಂಡ ಸಂಸ್ಕೃತಿ ಅಂದಾಗ ಬಹಳಷ್ಟು ವಿಷಯಗಳು ಬರುತ್ತೆ ಕಲೆ ಧರ್ಮನೂ ಸಹ ಅದರ ಭಾಗವಾಗುತ್ತೆ ಸಾಹಿತ್ಯ ಆಗುತ್ತೆ ಸಾಹಿತ್ಯ ಅನ್ನುವಂಥದ್ದನ್ನು ನಾನು ಆಗಲೇ ಹೇಳಿದೆ 4000 ವರ್ಷಗಳ ಹಿಂದೆ ಲಿಖಿತ ರೂಪದಲ್ಲಿದೆ ಅದಕ್ಕಿಂತ ಹಿಂದೆ ಈ ರಾಮಾಯಣ ಮಹಾಭಾರತಗಳೆಲ್ಲವೂ ಸಹ ಮೌಖಿಕ ರೂಪದಲ್ಲಿದ್ದವು ನಾವು ಅದನ್ನು ಪುರಾಣ ಕಥೆಗಳು ಅಂತ ಹೇಳ್ತಿದ್ವಿ ಈಗ ಅದನ್ನು ಕೆಲವರು ಚರಿತ್ರೆ ಅಂತಾರೆ ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದು ಬೇಡ ಚರಿತ್ರೆ ಯಾವುದು ಪುರಾಣ ಯಾವುದು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸಪರೇಟ್ ಆಗಿ ನಾವು ಬೇಕಾದ್ರೆ ಮತ್ತೊಂದು ಗೋಷ್ಠಿಯನ್ನು ಒಂದು ಏರ್ಪಡಿಸಬೇಕಾಗುತ್ತೆ ಆದರೆ ಇವೆಲ್ಲವೂ ಸಹ ಮೌಖಿಕವಾಗಿದ್ದವು ಲಿಖಿತ ರೂಪದಲ್ಲಿ ಬರಲಿಕ್ಕೆ ಶುರುವಾಯಿತು ಭಾಷೆಯನ್ನ ಒಂದು ಲಿಪಿಯನ್ನ ಕಂಡುಕೊಂಡ ನಂತರ ಡಾರ್ವಿನ್ನ ವಿಕಾಸವಾದ ಏನು ಹೇಳುತ್ತೆ ಸಾಹಿತ್ಯವೂ ಸಹ ನಮ್ಮ ವಿಕಾಸದ ಹಾದಿಯಲ್ಲಿ ನಾವು ಕಂಡುಕೊಂಡಿರುವಂತಹ ಸಂಸ್ಕೃತಿಯ ರಚನೆಯ ಒಂದು ಭಾಗ ಮತ್ತು ಇದು ಸಾಹಿತ್ಯ ಸಹ ಬದಲಾಗ್ತಾ ಬಂದಿದೆ ನಾವು ಹೇಗೆ ಇವತ್ತು ನಾವು ಜೀವ ವಿಕಾಸ ಅಂತ ಹೇಳ್ತೇನೆ ನಾನು ಅತ್ಯಂತ ಬಹಳ ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾವು ಮಂಗನಿಂದ ಮಾನವ ಅಂದಾಗ ಬಹಳಷ್ಟು ಬದಲಾಗಿದ್ದೇವೆ ಎಲ್ಲವೂ ಸಹ ಬದಲಾಗ್ತಾ ಇದೆ ನಮ್ಮ ಭಾಷೆ ಬದಲಾಗಿದೆ ನಮ್ಮ ನಡೆ ಬದಲಾಗಿದೆ ನಮ್ಮ ದಿನನಿತ್ಯದ ಬದುಕು ಸಹ ನೀವು ನೋಡ್ತಾ ಇದ್ದೀರಾ ಕ್ಷಣ ಕ್ಷಣಕ್ಕೂ ಸಹ ಬದಲಾಗ್ತಾ ಬಂದಿದ್ದೀವಿ 10 ವರ್ಷಗಳ ಹಿಂದಿನ ಇದ್ದಂತಹ ಬದುಕು ಇವತ್ತು ಇರೋದಿಲ್ಲ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು ನಮ್ಮ ಕಾಲದಲ್ಲಿ ಆಗಿತ್ತು ಅಂತ ಈಗ ನಾವು ನಮ್ಮ ಮಕ್ಕಳಿಗೆ ಅದೇ ಹೇಳ್ತೀವಿ ನಮ್ಮ ಕಾಲದಲ್ಲಿ ಅಂದ್ರೆ ಕಾಲ ಅನ್ನುವಂಥ ಅದು ಸಂಪೂರ್ಣವಾಗಿ ರೂಪಾಂತರಗೊಳ್ತಾ ಇದೆ ಬದಲಾಗ್ತಾ ಇದೆ ಅದೇ ರೀತಿಯಲ್ಲಿ ಸಾಹಿತ್ಯವೂ ಸಹ ಬದಲಾಗ್ತಾ ಇದೆ ಸುಮಾರು 400-500 ವರ್ಷಗಳ ಹಿಂದೆ ಕಾದಂಬರಿ ಅನ್ನುವಂತಹ ಒಂದು ಪ್ರತ್ಯೇಕ ಪ್ರಕಾರ ಒಂದು ರೂಪುಗೊಳ್ತು ಯಾಕೆ ರೂಪುಗೊಳ್ತು ಆಗಿನ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಏನು ಸನ್ನಿವೇಶಗಳಿದ್ದವು ಅದಕ್ಕೆ ತಕ್ಕಂತೆ ಅದು ರೂಪುಗೊಳ್ತು ನಾವು ಅದನ್ನ ಕನ್ನಡದಲ್ಲೂ ಸಹ ನಾವು ಕನ್ನಡ ಸಾಹಿತ್ಯದಲ್ಲೂ ಸಹ ಆ ರೀತಿಯ ರೂಪಾಂತರವನ್ನು ಕಂಡಿದ್ದೇವೆ ಮೊದಲು ಹಳಗನ್ನಡ ಸಾಹಿತ್ಯ ಇತ್ತು ಅದನ್ನು ಎಲ್ಲ ಹನುಮಂತಯ್ಯನವರು ಕೆಲವೊಂದು ಬಹಳಷ್ಟು ಉದಾಹರಣೆಗಳನ್ನು ಬಹಳ ಅದ್ಭುತವಾಗಿ ಕೊಟ್ಟು ಹೇಳಿದ್ದಾರೆ ಅದಾದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ನವೋದಯ ಸಾಹಿತ್ಯ ನಂತರ ನವ್ಯ ಸಾಹಿತ್ಯ ನವ್ಯ ಸಾಹಿತ್ಯದಲ್ಲೇ ಸಹ ಕೆಲವೊಂದು ಒಂದು ರೀತಿಯಲ್ಲಿ ಪ್ರತಿರೋಧದಾಗಿ ಬಂಡಾಯ ಮತ್ತು ದಲಿತ ಸಾಹಿತ್ಯವೂ ಸಹ ರೂಪುಗೊಂಡವು ಇಲ್ಲಿ ಬಹಳ ಮುಖ್ಯವಾಗಿ ಕೋಲಾರ ಜಿಲ್ಲೆಯ ಬಗ್ಗೆ ನಾವು ಹೇಳಬೇಕಂತಂದ್ರೆ ಬಂಡಾಯ ಮತ್ತು ದಲಿತ ಸಾಹಿತ್ಯ ವಿಶೇಷವಾಗಿ ಇದು ಕೇಂದ್ರವಾಗಿತ್ತು ಇಲ್ಲಿ ಬಹಳಷ್ಟು ಸಂಘಟನೆಗಳು ಬಹಳಷ್ಟು ಇಲ್ಲಿ ಸಾಹಿತ್ಯವೂ ಸಹ ರೂಪುಗೊಳ್ಳೋದಕ್ಕೆ ಬಹಳ ಕಾರಣವಾಗಿದೆ ಕೋಲಾರದಲ್ಲಿ ಈ ರೀತಿ ಭಾಷೆಯನ್ನು ಸಹ ನಾವು ರೂಪುಕೊಳ್ತಾ ಹೋದಾಗ ಪ್ರತಿಯೊಂದನ್ನು ನಾವು ವಿಜ್ಞಾನದ ಹಾದಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸಾಹಿತ್ಯವನ್ನ ಸಾಹಿತ್ಯ ವಿಕಾಸವನ್ನ ಸಹ ನಾವು ಕಾಣ್ತಾ ಇದ್ದೀವಿ ಕನ್ನಡ ಸಾಹಿತ್ಯದಲ್ಲೂ ಈ ರೀತಿಯ ಬದಲಾವಣೆಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು 70ರ ದಶಕದಲ್ಲಿ ಬಹುಶಃ ತಮಗೆಲ್ಲ ಬಹಳಷ್ಟು ಜನಕ್ಕೆ ತಿಳಿದಿರುತ್ತೆ ದೇವರಾಜ ಅರಸರವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಬ್ಬರು ದಲಿತ ಮಂತ್ರಿ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯವನ್ನು ಭೂಸಾ ಸಾಹಿತ್ಯ ಕನ್ನಡ ಸಾಹಿತ್ಯದಲ್ಲಿ ಏನೇನು ಇಲ್ಲ ಅಂತ ಹೇಳಿದ್ದದು ಅದರಿಂದಾಗಿ ಬಹಳಷ್ಟು ಅವರು ರಾಜೀನಾಮೆ ಕೊಟ್ಟಿದ್ದು ನಂತರ ಮತ್ತು ಒಂದು ರೀತಿಯ ಹಲವಾರು ಮೇಲ್ಜಾತಿ ಮತ್ತು ಕೆಳಜಾತಿಯ ಘರ್ಷಣೆಗಳಿಗೂ ಸಹ ಕಾರಣ ಆಯ್ತದೆ ಆ ಸಮಯದಲ್ಲಿ ಲಂಕೇಶ್ 70ರಲ್ಲಿ ನಡೀತದೆ 73ರಲ್ಲಿ ಲಂಕೇಶ್ ಮತ್ತು ತೇಜಸ್ವಿ ರಾಮದಾಸ್ ಶ್ರೀಕೃಷ್ಣ ಹಾಲ್ನಳ್ಳಿ ದೇವನೂರು ಮಹಾದೇವ ಸಿದ್ಧಲಿಂಗ ಇವರೆಲ್ಲರೂ ಸಹ ಮೈಸೂರಿನಲ್ಲಿ ಜಾತಿ ವಿನಾಶ ಸಮ್ಮೇಳನ ನಡೆಸಿದ್ರು
ಆಗ ಇದನ್ನ ಕುವೆಂಪು ರವರು ಸಹ ಹೇಳ್ತಾರೆ ಈಗ ಬೂಸಾ ಸಾಹಿತ್ಯ ಅನ್ನುವಂತದನ್ನ ಹೇಗೆ ಬಸಲಿಂಗಪ್ಪನವರು ಹೇಳಿದ್ರು 36 ರಲ್ಲಿ ಬ್ರಿಟಿಷ್ ಒಬ್ಬ ಮಿಷನರಿ ಆಗಿ ಬಂದಿದ್ದಂತ ಒಬ್ಬ ರೈ ಸಹ ಕನ್ನಡ ಸಾಹಿತ್ಯದಲ್ಲಿ ಏನು ಇಲ್ಲ ಅನ್ನುವಂತದನ್ನ ಹೇಳಿದ ಅಂತಂದ್ರೆ ಇದು ಅವರವರ ಗ್ರಹಿಕೆ ಇದು ನಾವು ಸಾಹಿತ್ಯವನ್ನ ಯಾವ ರೀತಿಯಲ್ಲಿ ಗ್ರಹಿಸುತ್ತೀವಿ ಆದ್ರೆ ಆಗ ಒಂದು ರೀತಿಯಲ್ಲಿ ಬ್ರಿಟಿಷರು ಹೇಳಿದ್ದಲ್ಲ ವೇದವಾಕ್ಯ ಅನ್ನೋ ರೀತಿಯಲ್ಲಿ ಆರಾಧನೆ ಪ್ರತಿಭಟಿಸಲಿಲ್ಲ ಅಂತ ಕುವೆಂಪುನವರು ತನ್ನ ಉಲ್ಲೇಖ ಮಾಡ್ತಾರೆ ಮತ್ತು ನವೋದಯ ಸಾಹಿತ್ಯ ಮತ್ತು ನವ್ಯ ಸಾಹಿತ್ಯದ ನಂತರ ಬದಲಾದಂತಹ ಸಾಹಿತ್ಯ ನಮ್ಮ ಸಾಮಾಜಿಕ ಮತ್ತು ಹಲವಾರು ರಾಜಕೀಯ ವಾತಾವರಣಗಳಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅದು ರೂಪುಗೊಳ್ಳತಲ್ಲ ಅದಕ್ಕೆ ಹಲವಾರು ಕಾರಣಗಳಿವೆ ಅದನ್ನ ಸಹಜವಾಗಿ ಈ ರೂಪಾಂತರ ಪ್ರಕ್ರಿಯೆಗೆ ತೇಜಸ್ವಿಯವರು ಒಂದು ವಾಕ್ಯದಲ್ಲಿ ಹೇಳ್ತಾರೆ ನವ್ಯ ಸಾಹಿತ್ಯ ಸಂಪೂರ್ಣ ನಿಸ್ತೇಜಗೊಂಡಿದೆ ಬದಲಾಗುತ್ತಿರುವ ಪರಿಸರದ ಹೊಸ ಜವಾಬ್ದಾರಿಗಳನ್ನು ಅದು ಹೊರಲಾರದು ಏಕೆಂದರೆ ಮೊದಲನೆಯದಾಗಿ ಯಾಂತ್ರಿಕವಾಗಿರುವ ಅದರ ಸಾಂಕೇತಿಕ ಶೈಲಿ ತಂತ್ರಗಳು ಕೇವಲ ಉಪಾಧ್ಯಾಯರೇ ಹೆಚ್ಚಾಗಿರುವ ಅದರ ಸಾಹಿತಿ ವರ್ಗ ಮತ್ತು ಕೇವಲ ಸಾಹಿತ್ಯದ ಮಟ್ಟಿಗೆ ಸೀಮಿತಗೊಂಡ ಅದರ ಕ್ರಾಂತಿಕಾರಿತನ ಅಂದರೆ ಇವತ್ತಿಗೂ ಸಹ ನಾವು ಮೊನ್ನೆ ಯಾರೇ ಹೇಳ್ತಾ ಇದ್ರು ಕನ್ನಡ ಸಾಹಿತ್ಯದ ಬಗ್ಗೆ ಮಾತಾಡುವಂಥವ್ರು ಕನ್ನಡದ ಉಪಾಧ್ಯಾಯರು ಮಾತ್ರ ಇತರರಿಗೆ ಆ ಸಾಹಿತ್ಯದ ಬಗ್ಗೆ ಆಸಕ್ತಿನೇ ಇಲ್ಲ ಹಾಗಾಗಿ ಕೆಲವೊಬ್ಬರು ವಿಜ್ಞಾನದ ಬಗ್ಗೆ ಮಾತಾಡುವಂಥವ್ರು ವಿಜ್ಞಾನಿಗಳು ಏನಾದರೂ ಸಾಹಿತ್ಯದ ಬಗ್ಗೆ ಮಾತಾಡಿದ್ರೆ ಬರೆದಾಗ ಬಹಳಷ್ಟು ಅಚ್ಚರಿ ಅಂತ ನೋಡ್ತಾರೆ ಇದೇ ರೀತಿಯೇ ಆಗ ಕರ್ನಾಟಕದಲ್ಲಿ ದಲಿತ ಹೋರಾಟ ಸಹ ಪ್ರಾರಂಭ ಆಯಿತು ಮತ್ತು ಪ್ರತಿಭಟನೆ ಕೇಂದ್ರ ಕೋಲಾರ ಆಗಿತ್ತು ಇಲ್ಲಿ ಅನಸೂಯಮ್ಮ ಅತ್ಯಾಚಾರದ ವಿರುದ್ಧದ ಪ್ರತಿಭಟನೆಯಿಂದ ಪ್ರಾರಂಭವಾಗಿ ಇದು ಬಹಳಷ್ಟು ಆನಂತರ ಅದನ್ನ ಮನು ವೆಂಕಟಪ್ಪನವರು ಬಹಳ ಸಹಜವಾಗಿ ಹೇಳ್ತಾ ಇದ್ರು ಈ ರೀತಿಯ ಸಂಘಟನೆಗಳು ಮತ್ತು ಹೋರಾಟಗಳು ಯಾವ ರೀತಿ ಅವೆಲ್ಲವೂ ಸಹ ಕ್ರಮೇಣ ಹೇಗೆ ನಿಸ್ತೇಜುಗೊಂಡವು ಅಂತೇಳಿ ಅದೇ ಸಮಯಗಳಲ್ಲಿಯೇ ಕೋಲಾರದಲ್ಲಿ ಶ್ರೀ ಮುನಿಯಪ್ಪ ಕೋಟ್ಗಾನಹಳ್ಳಿ ರಾಮಯ್ಯ ಎನ್ ಮುನಿಸ್ವಾಮಿ ಲಕ್ಷ್ಮೀಪತಿ ಕೋಲಾರ ಮುನಿವೆಂಕಟಪ್ಪನವರು ಸಹ ಸಾಹಿತ್ಯದ ರಚನೆಯಲ್ಲಿ ಬಹಳಷ್ಟು ಇದು ಮಾಡಿದ್ದಾರೆ ಆಗ ಬರಸನಪಲ್ಲಿ ದಲಿತರ ಹೋರಾಟ ಅನ್ನುವಂತಹ ಒಂದು ಕೃತಿಯನ್ನು ಸಹ ತರಲಿಕ್ಕೆ ಸಾಧ್ಯ ಆಯಿತು ಅದು ಯಾಕೆ ನನಗೆ ನೆನಪಿದೆ ಅಂದರೆ ನಾನು ಮತ್ತು ನನ್ನ ಗೆಳೆಯ ಸೋಮಶೇಖರ್ ಗೌಡ ಆ ಗೆಳೆಯ ಇವತ್ತು ನಮ್ಮೊಂದಿಗಿಲ್ಲ ನಾವು ಅದಕ್ಕೆ ಮುಖಪುಟವನ್ನು ಸಹ ರಚನೆ ಮಾಡಿದ್ವಿ ಅದಾದ ನಂತರ ಬಂಡಾಯ ಸಾಹಿತ್ಯ ಸಮ್ಮೇಳನ ಕೋಲಾರದಲ್ಲಿ ನಡೆದಾಗ ಕೆಂಪು ಮಣ್ಣಿನ ಒಕ್ಕಲು ಅನ್ನುವಂತಹ ಒಂದು ಕೋಲಾರ ಜಿಲ್ಲಾ ಪ್ರಾತಿನಿಧಿಕ ಕವನ ಸಂಕಲನ ಅನ್ನು ಸಹ ಇಲ್ಲಿ ನಾವು ಪ್ರಕಟಿಸಿದ್ವಿ ಅದೇ ಸಮಯದಲ್ಲಿಯೇ ಈ ಹೋರಾಟದ ಹಾಡುಗಳಿಗೆ ಧ್ವನಿ ಕೊಟ್ಟಿದ್ದು ಪಿಚ್ಚಳ್ಳಿ ಶ್ರೀನಿವಾಸ್ ಮತ್ತು ತಂಡದವರು ಇದನ್ನ ಒಂದು ಸಂಕ್ಷಿಪ್ತವಾಗಿ ಆ ಸಮಯವನ್ನು ಭರ್ಗು ರಾಮಚಂದ್ರಪ್ಪ ಅವರು ಒಂದು ಮಾತಲ್ಲಿ ಹೇಳ್ತಾರೆ ಕನ್ನಡ ಸಾಹಿತ್ಯ ಕ್ಷೇತ್ರ ಹಲವಾರು ಸಾಮಾಜಿಕ ತಳಮಳಗಳನ್ನು ಆಗ ಒಳಗೊಂಡಿತ್ತು ಹಸಿವಿನಿಂದ ಕೂಡಿತ್ತು ಇಲ್ದಿದ್ರೆ ಅದು ಹೊಸ ಸಾಹಿತ್ಯಕ್ಕೆ ಹೊಸ ಸಾಹಿತ್ಯ ರಚನೆಗೊಳ್ಳಲು ರೂಪುಗೊಳ್ಳಲು ಕಾರಣ ಆಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ದಲಿತ ಬಂಡಾಯ ಮತ್ತು ಸಮುದಾಯ ಒಂದು ರೀತಿಯಲ್ಲಿ ಪರಸ್ಪರವಾಗಿ ಪೂರಕವಾಗಿ ಬೆಳೆದವು ಅಂದರೆ ಪ್ರಜಾಸತ್ತಾತ್ಮಕವಾದ ಒಂದು ರೀತಿಯಲ್ಲಿ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅದನ್ನು ಎಲ್ಲ ಹನುಮಂತೆ ಅವರು ಹೇಳ್ತಾ ಇದ್ರು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಭಾರತದಲ್ಲಿ ವಿಶೇಷವಾಗಿ ಅಮೆರಿಕದಲ್ಲೂ ಸಹ ಬಂದಿದ್ದು ತಡವಾಗಿ ಅನ್ನುವಂಥದ್ದು ನಮ್ಮಲ್ಲಿ ಆ ರೀತಿಯ ಡೆಮೊಕ್ರಸಿ ಸ್ವಾತಂತ್ರ್ಯ ನಂತರ ಬಂದಿದ್ದರೂ ಸಹ ಅದನ್ನು ನಮ್ಮ ಸಾಹಿತ್ಯದಲ್ಲಿ ವ್ಯಕ್ತಪಡಿಸುವಂತಹ ಅವಕಾಶ ಬಹುಶಃ ದಲಿತ ಮತ್ತು ಬಂಡಾಯ ಸಾಹಿತ್ಯಗಳು ರೂಪುಗೊಳ್ಳುವವರೆಗೂ ಸಹ ಅದಕ್ಕೆ ಅವಕಾಶ ದೊರೆತಿರಲಿಲ್ಲ ಅನಿಸುತ್ತೆ ಆಗ ಬಹಳಷ್ಟು ಒಂದು ರೀತಿಯ ಎರವಲು ಅಂದರೆ ಬೇರೆ ಬೇರೆ ಪ್ರಕಾರಗಳಿಂದ ಸಹ ನಾವು ದಲಿತ ಮತ್ತು ಬಂಡಾಯ ಸಾಹಿತ್ಯಗಳು ಹೆಚ್ಚು ಪುಷ್ಟೀಕರಣಗೊಳ್ಳೋದಕ್ಕೆ ಸಾಧ್ಯವಾಯಿತು ಉದಾಹರಣೆಗೆ ಅಮೆರಿಕದಲ್ಲಿ ಇದ್ದಂತಹ ಬ್ಲ್ಯಾಕ್ ಪ್ಯಾಂಥರ್ಸ್ ಒಂದು ಅದರನ್ನೇ ನಕಲು ಮಾಡಿದಂತಹ ಮಹಾರಾಷ್ಟ್ರದ ದಲಿತ್ ಪ್ಯಾಂಥರ್ಸ್ ಆಂಧ್ರದಲ್ಲಿನ ವಿಪ್ಲವ ಸಾಹಿತ್ಯ ಈ ಎಲ್ಲದರಿಂದಲೂ ಸಹ ಚಿಂತನೆಗಳನ್ನು ಒಂದು ರೀತಿಯ ಸಮಕಾಲೀನ ಸಂದರ್ಭಕ್ಕೆ ಒಂದು ಅವುಗಳನ್ನು ಹೊಂದಿಸಿಕೊಂಡು ತಾತ್ವಿಕತೆಯನ್ನು ಹೆಚ್ಚಿಸಿಕೊಳ್ತು ಆ ಸಮಯದಲ್ಲಿ ಚರ್ಚೆಗೆ ಬಂದಂತಹ ಮತ್ತೊಂದು ವಿಷಯ ಬಹುಶಃ ಅದು ಈಗಲೂ ಸಹ ಹೆಚ್ಚು ಪ್ರಸ್ತುತ ಅನಿಸುತ್ತೆ ಸಾಹಿತಿಗಳಿಗೆ ತಮ್ಮ ಸಾಹಿತ್ಯ ರಚನೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಇರಬೇಕಾ ಸಾಹಿತ್ಯ ರಚನೆ ಮಾಡುವಂಥವ್ರು ಅವ್ರಿಗೆ ಏನು ಸಾಮಾಜಿಕ ಜವಾಬ್ದಾರಿ ಇರಬೇಕು ಅನ್ನೋಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆ ಇದೆ ಸಾಹಿತ್ಯ ಮತ್ತು ನಾವು ಪ್ರತಿಕಾರನನ್ನು ಪ್ರತ್ಯೇಕವಾಗಿ ನೋಡಬೇಕು ಅನ್ನೋಂಥದ್ದು ಸಹ ಇದೆ ನಿನ್ನೆ ಪತ್ರಕರ್ತರೊಬ್ಬರು ನನಗೆ ಕರೆ ಮಾಡಿ ಒಂದು ಮಾತನ್ನು ಕೇಳಿದ್ರು ಈ ಸಾಹಿತ್ಯ ಸಮ್ಮೇಳನ ಮುಗಿದ ನಂತರ ಸಾಹಿತಿಗಳಾದ ತಮ್ಮನ್ನ ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಅದೇ ನಾನು ಹೇಳಿದೆ ಸಾಹಿತಿ ಯಾವತ್ತು ಮುಖ್ಯ ಆಗಬಾರದು ಸಾಹಿತ್ಯ ಮುಖ್ಯ ಆಗಬೇಕಾಗಿದೆ ಸಾಹಿತ್ಯ ಕೃತಿ ಬಹಳ ಮುಖ್ಯ ಆಗಬೇಕಾಗಿದೆ ಇವತ್ತು ಏನಾಗಿದೆ ನಾವು ಸಾಹಿತಿಗಳಿಗೆ ಹೆಚ್ಚು ಗೌರವ ಕೊಡ್ತಾ ಇದ್ದೀವಿ ಸಾಹಿತಿಗಳನ್ನು ಗುರುತಿಸ್ತಾ ಇದ್ದೀವಿ ಅವರಿಗೆ ಮನ್ನಣೆ ನೀಡಿ ಆಧಾರ ಎಲ್ಲ ನೀಡ್ತಾ ಇದ್ದೀವಿ ನಿಜ ಆದರೆ ಅವರ ಸಾಹಿತ್ಯ ಕೃತಿಗಳನ್ನು ನಾವು ಪರಿಗಣನೆಗೆ ತಗೊಳ್ಳೋದೇ ಇಲ್ಲ ಸಾಹಿತ್ಯ ಸಮಾಜಕ್ಕೆ ದಕ್ಕಿದ ಮೇಲೆ ಸಾಹಿತ್ಯ ಪಾತ್ರವು ಏನೇನು ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಸಾಹಿತ್ಯ ಬೇರೆ
ಸಾಹಿತ್ಯ ಬೇರೆ ಸಾಹಿತ್ಯವನ್ನ ನಾವು ಚರ್ಚೆ ಮಾಡಬೇಕು ಹೊರತು ಬಹಳಷ್ಟು ಸಾರಿ ವಿರುದ್ಧವಾಗಿ ಸಾಹಿತಿಗಳನ್ನು ನಾವು ಡಿವಿಜಿ ಬಗ್ಗೆ ಬಹಳಷ್ಟು ಜನ ಮಾತಾಡ್ತೀವಿ ಡಿವಿಜಿ ಅವರ ಹುಟ್ಟೂರು ಇದು ಅವರನ್ನ ಖಂಡಿತ ಸ್ಮರಿಸಿಕೊಳ್ಳಬೇಕು ನಿಜ ಆದರೆ ನಮ್ಮಲ್ಲಿ ಎಷ್ಟು ಜನ ಮಕ್ಕತಿಮ್ಮನ ಕಗ್ಗ ಓದಿದ್ದೇವೆ ಅಥವಾ ಉಮರನ ವಸಗೆ ಓದಿದ್ದೇವೆ ಅವರ ಇತರ ಕೃತಿಗಳನ್ನು ಓದಿದ್ದೇವೆ ನಮಗೆ ಸಾಹಿತಿ ತಿಳಿದಿದ್ದಾರೆ ಬಹಳಷ್ಟು ಸಮಯ ಏನಾಗುತ್ತೆ ಅವರ ಸಾಹಿತ್ಯ ನಮಗೆ ತಿಳಿದೇ ಇರೋದಿಲ್ಲ ಆಗಿರುವಾಗ ಸಾಮಾಜಿಕ ಜವಾಬ್ದಾರಿ ಚರ್ಚೆ ಸಹ ಬಂದಾಗ ಸಾಮಾಜಿಕ ಜವಾಬ್ದಾರಿ ಬಹಳ ಮುಖ್ಯ ಅನ್ನುವಂತದ್ದು ಸಹ ದಲಿತ ಮತ್ತು ಬಂಡಾಯ ಸಾಹಿತ್ಯ ರಚನೆ ಸಮಯದಲ್ಲಿ ಮುನ್ನೆಲೆಗೆ ಬಂತು ಯಾಕೆ ಅಂತಂದ್ರೆ ಒಬ್ಬ ಸಾಹಿತಿ ಸಾಹಿತ್ಯವನ್ನ ರಚನೆ ಮಾಡುವಂತದ್ದು ಬದುಕಿನ ಬಗ್ಗೆ ಅವನು ಈ ಸಮಾಜದಲ್ಲಿ ಇರ್ತಾನೆ ಈ ಸಮಾಜದ ಬಗ್ಗೆ ಹಾಗಾಗಿ ಅದರಿಂದ ಅವನು ವಿಮುಖನಾಗಿರೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅನ್ನುವಂತದ್ದು ಇಲ್ಲಿ ಬಹಳ ಮುಖ್ಯ ಆಗುವಂತದ್ದು ಈ ಸಾಮಾಜಿಕ ಜವಾಬ್ದಾರಿ ಇಂದಿನ ದಿನಗಳಲ್ಲಿ ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ರೂಪ ಪಡ್ಕೋತಾ ಇದೆ ಅದಕ್ಕೊಂದು ರಾಷ್ಟ್ರೀಯತೆಯ ಸೋಗಿದೆ ಈ ಸಾಮಾಜಿಕ ಜವಾಬ್ದಾರಿ ಹೆಸರಲ್ಲಿ ಸಾಹಿತ್ಯ ಕೃತಿಗಳು ಮತ್ತು ಎಲ್ಲವೂ ಒಂದು ರೀತಿಯಲ್ಲಿ ಪಲ್ಲಟಗೊಳ್ಳತಾ ಇದೆ ಆಗಿರುವಾಗ ಸಾಹಿತ್ಯದ ಸೃಷ್ಟಿ ಮತ್ತು ಪುನರ್ ಸೃಷ್ಟಿ ಅಷ್ಟೇ ಏಕೆ ಪಠ್ಯಪುಸ್ತಕಗಳನ್ನು ಸಹ ಈ ಸಾಮಾಜಿಕ ಜವಾಬ್ದಾರಿಯ ಹೆಸರಲ್ಲಿ ಬದಲಾವಣೆ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ ಈ ವಿಷಯಗಳಲ್ಲಿ ನಾವು ಬಹಳಷ್ಟು ಹೆಚ್ಚಾಗಿ ಜಾಗೃತೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಈ ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಹಿತ್ಯ ಬಗ್ಗೆ ಒಂದು ಇಲ್ಲಿ ಕುವೆಂಪುರವರ ಮಾತನ್ನು ನೆನೆಸ್ಕೋಬೇಕಾಗಿದೆ ಅದನ್ನು ನಾನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಕುವೆಂಪುರವರು ಹೇಳಿದ್ದು ನಮ್ಮ ಎಲ್ಲರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಏನಂತ ಹೇಳಿದ್ರು ಅವರು ಗುಡಿ ಚರ್ಚ್ ಮಸ್ಜಿದ್ಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ಮೌಢ್ಯತೆಯ ಮಾರಿಯನು ಹೊರದೂಡಲೈ ತನ್ನಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿ ಎಂಬ ದುಡಿಯರೈ ಲೋಕ ಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ನಾನೇನು ಹೇಳಿಕ್ ಬಯಸ್ತೇ ಅಂತಂದ್ರೆ ಈ ಮಾತು ಇಂದಿನ ಸಾಹಿತಿಗಳಿಗೆ ಹೆಚ್ಚು ಅನ್ವಯಿಸುತ್ತೆ ಇವತ್ತು ಸಾಹಿತಿಗಳು ಸಾಮಾಜಿಕ ಜವಾಬ್ದಾರಿಯಿಂದ ಈ ಗುಡಿ ಚರ್ಚ್ ಮಸ್ಜಿದಿಗಳನ್ನು ಬಿಟ್ಟು ಹೊರಬರಬೇಕಾಗಿದೆ ಆ ಮತ ಈ ಮತ ಎಲ್ಲ ಭೇದ ಭಾವ ಬಿಟ್ಟು ಹೊರಬರಬೇಕಾಗಿದೆ ಸಮಾಜಕ್ಕೆ ಅವಶ್ಯಕತೆವಾದ ಸಮಾಜಕ್ಕೆ ಬೇಕಾದಂತಹ ಓದುಗರಲ್ಲಿ ಅನುಕಂಪ ಸಹಾನುಭೂತಿ ಮೂಡಿಸುವಂತಹ ಜಗತ್ತನ್ನು ಒಂದು ಹೊಸದಾಗಿ ಸೃಷ್ಟಿ ಮಾಡುವಂತಹ ಸಾಹಿತ್ಯದ ರಚನೆ ಇವತ್ತು ಹೆಚ್ಚು ಹೆಚ್ಚು ಆಗಬೇಕಾಗಿದೆ ಈ ಜವಾಬ್ದಾರಿ ಬಹಳ ಮುಖ್ಯವಾಗಿದೆ ಅನ್ನೋದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ ನನ್ನ ಮೇಲಿನ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಆಗಮಿಸಿದ್ದೀರಿ ನನ್ನನ್ನು ಅಧ್ಯಕ್ಷನನ್ನಾಗಿ ಸಹ ಆಯೋಜಕರು ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಸಹ ನಾನು ಕೃತಜ್ಞನಾಗಿದ್ದೇನೆ ಧನ್ಯವಾದಗಳು ನಮಸ್ಕಾರ ಸಿರಿಗನ್ನಡ ಗೆಲ್ಲಿ